ತಿಂದ್ಬಿಟ್ಟು ಕರಗಿಸೋ ಡ್ಯಾನ್ಸ್ ಇದು. ಊಟ ತಿಂದಾದ್ಮೇಲೆ ಊಟನ ಕರಗಿಸೋದಕ್ಕೆ ಆಡುವಂತ ಡ್ಯಾನ್ಸ್. ಈ ವಿಚಿತ್ರವಾಗಿದೆ ಇದು ಡ್ಯಾನ್ಸ್, ಚಿತ್ರ ವಿಚಿತ್ರ ಡ್ಯಾನ್ಸ್ ಶಿಶಿರ್ ಕಡೆಯಿಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗನ ಚಿತ್ರ ವಿಚಿತ್ರ ಡ್ಯಾನ್ಸಿಂದ. ಸೊ ಊಟ ಎಲ್ಲ ಆದಮೇಲೆ ತಟ್ಟೆ ತೊಗೊಂಡೋಗಿ ಸಿಂಕಿಗಿಡೋ ಬದಲು ಈ ರೀತಿ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದೆ. ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ರೆ ಅಲ್ಲಿ ಹಸ್ಬೆಂಡು ದಿವಾನ ಮೇಲೆ ಸೊಳ್ಳೆ ಬ್ಯಾಟ್ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ. ಈವ್ನಿಂಗ್ ಆಯ್ತಂದರೆ ಸ್ವಲ್ಪ ಸೊಳ್ಳೆ ಜಾಸ್ತಿ ಆಗಿಬಿಡುತ್ತೆ ನಮ್ಮನೆ ಹತ್ರ, ಹಾಗಾಗಿ ಅವರ ಹಾಗೆ ಸೊಳ್ಳೆ ಬ್ಯಾಟ್ನ ಇಟ್ಕೊಂಡು ಟಿ ವಿ ನೋಡ್ತಾಯಿದ್ರು. ಹಾಗೆ ಹೊಸ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆಗುತ್ತೆ ನಿಮಗೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು, ಸಂಡೇ ಅದು ಬಂದುಬಿಟ್ಟು ಗುರು ಪೂರ್ಣಿಮೆ ಇತ್ತು. ಹಂಗಾಗಿ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಅಂತ ನನ್ನ ಮಗನಿಗೆ ಪೂಜೆ ಮಾಡೋ ಅಂತ ಹೇಳಿದೆ. ಜೊತೆಗೆ ಅವನು ಇನ್ನೊಂದು ಹಠ ಮಾಡ್ತಾಯಿದ್ದ, ನಾನ್ ವೆಜ್ ಮಾಡಿ ಚಿಕನ್ ಮಾಡಿ ಅಂತ. ನಾನು ಎಷ್ಟು ಹೇಳಿದ್ರೂ ಕೇಳ್ತಾನೇ ಇಲ್ಲ, ಮಾಡಲೇಬೇಕು ಮಾಡಲೇಬೇಕು ಅಂತ ಹಠ ಮಾಡ್ತಾಯಿದ್ದ. ಕಡೆಗೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ, ಅದೇ ಥರ ಹಠ ಮಾಡೋದು ವೀಕ್ಲಿ ಒನ್ಸ್ ಅಷ್ಟೇ ಕೇಳೋದು. ಸೊ ಆದರೂ ನಾನು ಚಿಕನ್ ಮಾಡಲ್ಲ ಇವತ್ತು ಅಂದ್ಬಿಟ್ಟು ಕೊನೆಗೆ ಮೊಟ್ಟೆಗೆ ಒಪ್ಕೊಂಡ್ರು. ಸೊ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೆ. ಮಾರ್ನಿಂಗ್ ಬೇಗನೆ ಎಲ್ಲ ಕೆಲಸ ಮುಗೀತು, ಪೂಜೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಾನೇ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿದೆ. ನನ್ನ ಮಗ ಸ್ನಾನ ಮಾಡಿ ಪೂಜೆ ಮಾಡ್ದೆ. ನಾನೀಗ ಒಂದು ಕಡೆ ಬಿರಿಯಾನಿ ಮಾಡಿಕೊಂಡು ಎಗ್ ಬಿರಿಯಾನಿ ಮಾಡಿ ಹಾಗೆ ಕ್ಲೀನಿಂಗ್ ಕೆಲಸ ಕೂಡ ಮಾಡ್ಕೊಳ್ತಾ ಇದೆ. ಏನು ಕಿಚನ್ ಕೌಂಟರ್ ಏನಿದೆ ಅಷ್ಟು ಮಾತ್ರ, ತಮಕಿದೆಲ್ಲ ಆಗಿತ್ತು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಬಂದು ನಿನ್ನೆ ಈವ್ನಿಂಗ್ ನನ್ನ ಮಗ ಏನು ಡ್ಯಾನ್ಸ್ ಆಡ್ತಾ ಇದ್ದ. ಸೊ ಹಂಗಾಗಿ ಅದನ್ನು ಹಂಗೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಯಾಕೋ ವ್ಲಾಗ್ ಮಾಡೋಕ್ಕೂ ನನಗೆ ಇಂಟ್ರೆಸ್ಟೇ ಇಲ್ಲ ಈಗ, ಯಾಕೋ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಬಂದಿಲ್ಲ. ಸೊ ಮಾರ್ನಿಂಗ್ ಕೂಡ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಇವತ್ತು ಬಂದುಬಿಟ್ಟು ಗುರು ಪೂರ್ಣಿಮಾ ಇವತ್ತು. ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಅಂತ ನನ್ನ ಮಗನಿಗೆ ಹೇಳ್ಬಿಟ್ಟು ಪೂಜೆ ಮಾಡಿಸ್ದೆ. ಅವ್ನು ಮಾಡಲ್ಲ, ಅವ್ನಿಗೆ ಎಷ್ಟು ಬೆಳಗ್ಗೆಯಿಂದ ಕನ್ವಿನ್ಸ್ ಮಾಡ್ತಾ ಇರೋದು ಇವತ್ತು ಗುರು ಪೂರ್ಣಿಮಾ ಕಣೋ ಬೇಡ ನಾನ್ ವೆಜ್ ಎಲ್ಲ ತರೋದು ಹಾಗೆ ಹೀಗೆ ಅಂತ. ಎಷ್ಟು ಹೇಳಿದ್ರು ಕೇಳಿಲ್ಲ, ಆಟ ಮಾಡ್ತಾನೆ ಇದ್ದ. ಸೊ ಹಂಗೆ ಹಿಂಗೆ ಕನ್ವಿನ್ಸ್ ಮಾಡಿ ಕಡೆಗೆ ಎಗ್ಗಕ್ಕೆ ಬಂದು ನಿಂತ್ಕೊಳ್ತದೋ ಎಗ್ ಬಿರಿಯಾನಿ ಮಾಡಿ ಅದಾದರೂ ಮಾಡು ಹೋಗಿ ಅಟ್ಲೀಸ್ಟ್ ಅಂತ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಮಾಡುವಷ್ಟು ಮಾಡಿದ್ದಾಯಿತು ಕನ್ವಿನ್ಸ್, ಇನ್ನೂ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡೋಣ ಅಂಥೇಳಿ ಎಗ್ ಬಿರಿಯಾನಿ ಮಾಡಿದ್ದೆ. ಆ ಕೆಲಸ ಈ ಕೆಲಸ ಅಂದ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಮಾಡೋಕ್ಕೂ ಆ್ಯಕ್ಚುಲಿ ಮೂಡ್ ಇರಲಿಲ್ಲ ನನಗೆ, ಒಂಥರ ಮೂಡ್ ಸ್ವಿಂಗ್ಸ್ ಅಂತಾರಲ್ಲ ಆ ಥರ, ಏನು ರೀಸನ್ ಇಲ್ಲ ಆದರೂ ಒಂಥರ ಏನೋ ಬೇಜಾರು, ಏನೋ ಕಳ್ಕೊಂಡಿದ್ದೀವಿ ಆ ಥರ ಅನ್ಸ್ ಆ ಥರ ಫೀಲ್ ಆಗ್ತಾ ಇತ್ತು, ಬೇಜಾರು ಆಗ್ತಾ ಇತ್ತು. ಸೊ ಹಂಗಾಗಿ ಸುಮ್ಮನೆ ಮಲ್ಕೊಂಡಿದ್ದೆ. ಈ ವೆದರು ಹಂಗೆ ಇದೆ, ಥಂಡಿ ಈಚೆ ಹೋದರೆ ಚಳಿ ಚಳಿ ಆಗುತ್ತೆ. ಸೊ ಮಲ್ಕೊಂಡಿದ್ದೆ, ಇನ್ನು ಮಲ್ಕೊಂಡಿದ್ರೆ ಆಗೋದಿಲ್ಲ. ಬೇರೆ ಕೆಲಸಗಳು ಮಾಡೋಣ ಅಂತ ಹೇಳಿದ್ರೆ ಅದಕ್ಕೂ ಈಗ ಮಾಡೋ ಹಾಗಿಲ್ಲ. ಬೇರೆ ಅಂದರೆ ಈಗ ನಾನು ಹೇಳಿದೆ ಇದೆಲ್ಲ ಮಾಡೋದಕ್ಕೆ, ಹಾರಗಳು ಮಾಡೋದಕ್ಕೆಲ್ಲ ಹೊಟ್ಟೆ ತಂದಿದ್ದೀನಿ ಅಂತ. ಬಟ್ ಅದು 5 ಡೇಸ್ ಆಗಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಅದನ್ನು ಮಾಡೋ ಹಾಗಿಲ್ಲ. ಕುಚ್ಚು ಒಂದು ಕಂಪ್ಲೀಟ್ ಅಂದರೆ ಕ್ರೋಷ ವರ್ಕ್ ಕಂಪ್ಲೀಟ್ ಆಗಿದೆ. ಕುಚ್ಚು ಎಲ್ಲ ಒಟ್ಟಿಗೆ ಕಟ್ಟೋಣ, ಯಾಕೆಂದರೆ ಒಂದು 3-4 ಸೀರೆ ಒಟ್ಟಿಗೆ ನಾನು ಕ್ರೋಷ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡಂದರೆ ಒಂದು ಸಲ ಕೂತ್ಕೊಂಡ್ರೆ ಎಲ್ಲದಕ್ಕೂ ಕುಚ್ಚು ಕಟ್ಬಿಡ್ಬೋದು ಅಂಥೇಳಿ ನಾನು ಜಸ್ಟ್ ಕ್ರೋಷ ವರ್ಕ್ನ ಕಂಪ್ಲೀಟ್ ಮಾಡಿಟ್ಕಿದ್ದೀನಿ. ಗೀತಕ್ಕ ಸ್ಯಾರಿದು ಈಗ ಮೇಘನ ಸ್ಯಾರಿ ನೋಡಬೇಕು. ಸೊ ಯಾವ ಡಿಸೈನ್ ಹಾಕಲಿ ಯಾವ ಡಿಸೈನ್ ಹಾಕಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಮಾರ್ನಿಂಗಿಂದ ನನ್ನ ಮೊಬೈಲ್ ನೆಟ್ವರ್ಕು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಏನು ನೋಡೋಕ್ಕಾಗ್ತಾಯಿಲ್ಲ, ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಒನ್ ಆ್ಯಂಡ್ ಹಾಫ್ ಮಂತ್ ಬಿಫೋರ್ ಈ ಥರ ಪ್ರಾಬ್ಲಮ್ ಇತ್ತು, ಮತ್ತೆ ಸಾಲ್ವ್ ಆಯಿತು, ಮತ್ತೆ ಅಗೇನ್ ಇದೇ ರೀತಿ ಸ್ಟಾರ್ಟ್ ಆಗಿದೆ ಇವಾಗ. ಏನು ಮಾಡೋಕ್ಕಾಗಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಅಂದರೆ ಯಾವ ಇದೆಲ್ಲ ಬೇರೆ ನೆಟ್ವರ್ಕ್ ಅಂತ ಸ್ವಿಚ್ ಹಾಕ್ತೀವಿ ಅಂದ್ರೂ ಅದೂ ಹಾಗೆ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಾಗಿ ಅವಳಿಗೆ ಯಾವುದಾದ್ರೂ ಬೇರೆ ಸಿಂಪಲಾಗಿ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಅವಳು ಹೇಳಿರೋದಷ್ಟು ಸಿಂಪಲಾಗಿ ಹಾಕ್ಬಿಡಕ್ಕ ಅಂಥೇಳಿ ಮೇಲುಗಡೆ ಏನೋ ಕೊಡ್ತಾ ಇದ್ದಾರೆ ಟಕ್ 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 ಅಂತ. ಅದಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ, ಅವಳದು ಸೆಕೆಂಡ್ ಸ್ಯಾರಿ ಸ್ಟಾರ್ಟ್ ಮಾಡ್ತೀನಿ. ಸೊ ಏನಂದರೆ ಇವತ್ತು ಹೆಗ್ ತಿಂದಿರೋದ್ರಿಂದ ಬೇಡ, ಅವಳು ಪಾಪ ಪರ್ಟಿಕ್ಯುಲರಾಗಿ ಹೇಳಿದ್ದಾಳೆ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ, ಅದಕ್ಕೋಸ್ಕರ
ಅನ್ಕೊಳ್ತೀವಿ ನಾವು ಇವಾಗ ನಾವು ಸ್ಯಾರಿ ತಂದಾಗ ಇದು ಮಾಡಿದಾಗ ಅದು ಮಾಡಿದಾಗ ಎಲ್ಲ ನಾವು ನಾನ್ ವೆಜ್ ತಿಂದು ಮುಟ್ಟಿರ್ತೀವಿ. ಬಟ್ ಆದರೂ ಈ ಥರ ಪರ್ಟಿಕ್ಯುಲರ್ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಅಂದಾಗ ಒಂಥರ ಮನಸ್ಸಿಗೆ ಬರೋದಿಲ್ಲ. ಅದು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅವಳಿಗೆ, ನಾಳೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಮ್ಮ ಅತ್ತೆ ಸೀರೆ ಬ್ಲೌಸ್ ವರ್ಕಿಗೆ ಅಂಥೇಳಿ ತೊಗೊಂಡು ಬಂದಿದ್ದೆ, ನಾವು ಕೊಡ್ತೀನಿ ಅಂಥೇಳಿ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ, ಹಸ್ಬೆಂಡ್ ಕೂಡ ಫ್ರೀ ಆಗಿರ್ತಾರೆ. ಬೇರೆ ದಿನ ಅಂದರೆ ಪಾಪ ಅವರು ಕೂಡ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿರ್ತಾರೆ, ತಲೆ ಮೇಲೆ ಕುಟ್ಟೋ ಥರ ಕೇಳಿಸ್ತಾ ಇದ್ದಾರೆ, ಜೋರಾಗಿ ಕುಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇವತ್ತು ಫ್ರೀ ಆಗಿದ್ರು ಬೆಳಗ್ಗೆಯಿಂದ, ಒಂದು ರೌಂಡ್ ನಿದ್ದೆ ಕೂಡ ಮಾಡಿ ಎದ್ದಿದ್ದಾರೆ, ಈಗ ಕಾಫಿ ಎಲ್ಲ ಕುಡ್ದಿದ್ದಾಯಿತು, ಹಾಗೆ ತೊಗೊಂಡೋಗಿ ವರ್ಕಿಗೆ ಕೊಟ್ಟು ಬರೋಣ ಅಂತೇಳಿ. ಅಲ್ಲೇನು ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಬಟ್ ನಾವು ಯಾವುದು ವರ್ಕಿಗೆ ಕೊಡ್ತೀವೋ ಅದನ್ನು ಬೇಕಾದ್ರೆ ನಾವು ಫೋಟೋ ತೆಕ್ಕೊಳ್ಬೋದು. ಸೊ ಅವರು ನಮ್ಮತ್ತೆ ಹೇಳಿರೋದು ಬಂದು ಸಿಂಪಲ್ ಆಗಿರೋದೆ 300 ಮಾಡ್ಕೊಂಡು ಮಾಡಿಸ್ಕೊಡಮ್ಮ ಅಂತ ಅಂದಿರೋದು, ಮಾಡಿಸು ಅಂಥೇಳಿ. ಸೊ ಹಾಗಾಗಿ ನಾನು 300 ರೇಂಜಲ್ಲೇ ನೋಡ್ತೀನಿ, ನೋಡಿಬಿಟ್ಟು ಅದರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಅದನ್ನು ಸೆಲೆಕ್ಟ್ ಮಾಡಿ ಕೊಡ್ತೀನಿ ಅದಕ್ಕೆ ಬ್ಲೌಸ್ಗೆ. ಹಾಗೆ ಬರ್ತಾ ನಮ್ಮ ಅತ್ತೆದು ಕುಚ್ಚು ಕಟ್ಟೋದಕ್ಕೆ ಹೇಳಿದ್ದಾರೆ, ಸೊ ಅದ್ರ ಜೊತೆ ಥ್ರೆಡ್ ಕೂಡ ಹಾಗೆ ತೊಗೊಂಡು ಬರ್ತೀನಿ. ಇನ್ನೇನು ಎಲ್ಲ ಬೇಗ ಬೇಗ ನೆಕ್ಸ್ಟ್ ವೀಕ್ ಅಷ್ಟೇ ನಾನು ಕುಚ್ಚು ಥ್ರೆಡ್ ಕಟ್ಟೋದೆಲ್ಲ ಫುಲ್ ಫಿನಿಶ್ ಮಾಡಿಬಿಟ್ಟೆ ಅಂದರೆ ಅದಾದಮೇಲೆ ನಾನು ಈ ಹಾರಗಳ ಇದು ಮತ್ತು ಸ್ವಲ್ಪ ಒಂದಷ್ಟು ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ ಅದೆಲ್ಲ ಮಾಡಬೇಕು, ಜೊತೆಗೆ ಮನೆ ಕ್ಲೀನಿಂಗ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕ್ ಅಲ್ಲ. ನೆಕ್ಸ್ಟ್ ವೀಕಿಂದ ಮಾಡ್ತೀನಿ, ಮಂತ್ ಎಂಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇನ್ನೇನು 2 ಆದರೆ ಈ ಮಂತ್ ಎಂಡ್, ಸೊ ನೆಕ್ಸ್ಟ್ ವೀಕಲ್ಲಿ ಅದನ್ನು ಕ್ಲೀನ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಹಬ್ಬಕ್ಕಿಂತ ಮುಂಚೆನೇ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಮಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಅಷ್ಟೇ. ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಕಷ್ಟ ಸ್ವಲ್ಪ, ಮುಂಚೆ ಆದರೆ ಮಾಡಿಬಿಡ್ತಾ ಇದೆ. ಬಟ್ ಇವಾಗ ಹೋಗ್ತಾ ಹೋಗ್ತಾ ನನಗೆ ಕಷ್ಟ ಅನ್ನಿಸ್ತಾ ಇದೆ ಎಸ್ಪೆಷಲಿ. ಅದರಲ್ಲೂ ಎಲ್ಲ ಮಾಡಿಬಿಡ್ತೀನಿ, ಬಟ್ಟೆಗಳು ಒಗೆಯೋದಿದೆಯಲ್ಲ, ಬೆಡ್ಶೀಟ್, ಬೆಡ್ ಸ್ಪ್ರೆಡ್ಸು, ಬೆಡ್ಶೀಟ್ಸು, ಸೋಫಾ ಕವರ್ಸು, ಮತ್ತು ಈ ವೇಸ್ಟ್ ಕರ್ಟನ್ಸು, ಅದೆಲ್ಲ ಒಂಥರ ಕಷ್ಟ, ನನಗೆ ಕಷ್ಟ ಅನ್ನಿಸ್ತಾ ಇದೆ ಈ ನಡುವೆ. ಇವಾಗಂತೂ ವೆದರ್ ಹಿಂಗೆ ಇರೋದ್ರಿಂದ ಬಟ್ಟೆ ಒಗಿಬೇಕಂದ್ರೆ ಭಯ ಆಗುತ್ತೆ ನನಗೆ. ಸೊ ಅದಕ್ಕೆ ಅವತ್ತಿಂದ ಅವತ್ತು ವಾಶ್ ಮಾಡಿ ಇಟ್ಬಿಡ್ತೀನಿ. ಇವತ್ತು ಯೂನಿಫಾರ್ಮ್ ಎಲ್ಲ ಇತ್ತು, ಸೊ ಯೂನಿಫಾರ್ಮ್ ಎಲ್ಲ ಹೋಗಿಬಿಟ್ಟು ಒಣಗಾಕಿದ್ದಾಯಿತು. ಈಗ ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ಅಲ್ಲೇನು ವಿಡಿಯೋ ಎಷ್ಟು ಸಾಧ್ಯ ನಾನು ವಿಡಿಯೋ ಮಾಡ್ಕೊಳ್ತೀನಿ. ಮತ್ತು ತುಂಬ ಜನ ಹೊಸದಾಗಿ ನೋಡಿದಾಗೆಲ್ಲ ವಿಡಿಯೋ ಕೇಳ್ತಾನೆ ಇರ್ತೀರಾ, ಅಡ್ರೆಸ್ ಕೊಡಿ, ಡೀಟೇಲ್ ಕೊಡಿ ಅಂತ. ನಾನೊಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಪ್ರತಿಯೊಂದು ಅದು ವಿತ್ ಫೋಟೋ ಹಾಕಿದ್ದೀನಿ ಆ ಬೊಟೀಕ್ದು. ಸೊ ಆ ವಿಡಿಯೋನ ನೋಡಿ ಖಂಡಿತ ನಿಮಗೆ ಅಡ್ರೆಸ್ ಎಲ್ಲ ಈಸಿಯಾಗಿ ಸಿಗುತ್ತೆ, ನಾನು ತುಂಬ ಸಲ ಹೇಳಿದ್ದೀನಿ ಅಡ್ರೆಸ್ ಎಲ್ಲ. ಮತ್ತು ಹೊಸದಾಗಿ ನೋಡೋರು ಅವ್ರಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ರೆಫರೆನ್ಸ್ಗೆ. ಇವಾಗ ಹೋಗಿ ಸೀರೆ ವರ್ಕಿಗೆ ಕೊಟ್ಬಿಟ್ಟು ಬರ್ತೀನಿ, ಫಸ್ಟ್ ವರ್ಕಿಗೆ ಕೊಟ್ಬಿಟ್ಟು ಕುಚ್ಚು ಥ್ರೆಡ್ ತೊಗೊಂಡ್ಬಿಡ್ತೀನಿ. ಯಾವ ಸೀರೆ ಬ್ಲೌಸಿಗೆ ಯಾವ ವರ್ಕನ್ನು ಕೊಟ್ಟಿದ್ದೀನಿ ಅಂತ ಹಾಗೆ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ಫೋಟೋ ತೆಗೆದು ನಮ್ಮ ಅತ್ತೆಗೂ ಕಳಿಸಿದ್ದೆ, ಅವ್ರಿಗೂ ಕೂಡ ಇಷ್ಟಪಟ್ಟರು. ಜಸ್ಟ್ 300 ನಾನು ಇದರಲ್ಲಿ ತೋರಿಸಿರುವಂಥ ಡಿಸೈನ್ಸ್ ಎಲ್ಲ 300 ಅಷ್ಟೇ. ಸೊ ಮೂರು ಸೀರೆ ಕೊಟ್ಟಿದ್ದರು, ಮೂರು ಸೀರೆಗೂ ಮೂರು ಡಿಸೈನು ಹೇಳ್ಬಿಟ್ಟು ಬಂದಿದ್ದೀನಿ. ನೋಡೋಣ ವರ್ಕ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂಥೇಳಿ, ಗೊತ್ತಿಲ್ಲ. ಚೆನ್ನಾಗಿ ಬರುತ್ತೆ ನಾನು ಹೇಳಿದೆ ಅಂದರೆ, ಒಬ್ಬೊಬ್ಬರು ಒಂದೊಂಥರ ಡಿಸೈನ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ. ಸಮಟೈಮ್ಸ್ ಕೆಲವರು ಫ್ಲವರ್ಸ್ ಲೀವ್ಸ್ ಎಲ್ಲ ಏನಿದೆ ಅದು ಸಣ್ಣ ಸಣ್ಣ ಹಾಕ್ತಾರೆ, ಕೆಲವರು ದಪ್ಪ ದಪ್ಪ ಹಾಕ್ಬಿಡ್ತಾರೆ, ಕೆಲವರಿಗೆ ಸಣ್ಣ ಇಷ್ಟ ಆಗುತ್ತೆ, ಕೆಲವ್ರಿಗೆ ದಪ್ಪ ಇಷ್ಟ ಆಗುತ್ತೆ. ಹಂಗೆ ನಾನು ಹೇಳ್ತಾಯಿದ್ದೆ ನೀಟಾಗಿ ಲೀಫ್ ಎಲ್ಲ ಬರೋ ಥರ ಮಾಡಿಕೊಡಿ ಅಂತ, ಅವ್ರು ಅದೇ ಹೇಳ್ತಾಯಿದ್ರು. ಅಲ್ಲಿ ಯಾರು ವರ್ಕ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಮೇಡಮ್ ಅಂತ, ಆದರೂ ಚೆನ್ನಾಗಿ ಮಾಡಿಕೊಡಿ ಅಂತೇಳಿ ಹೇಳ್ಬಿಟ್ಟು ಬಂದಿದ್ದೀನಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ನನ್ನ ಮಗ ಎಗ್ ಬಿರಿಯಾನಿಯಲ್ಲಿ ಎಗ್ ಖಾಲಿ ಆಗಿತ್ತು ಅಂತ ಆಮ್ಲೆಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ನಾನೇ ಮಾಡ್ತೀನಿ ಅಂದರೂ ಬಿಡೋದಿಲ್ಲ, ಅವನೇ ಮಾಡೋಕ್ಕೋಗಿ ಎಲ್ಲ ಗಲೀಜು ಮಾಡ್ತಾನೆ. ಆಮ್ಲೆಟ್ ಮಾಡೋದಕ್ಕೆ ಮನೆಯೆಲ್ಲ ಧ್ವಂಸ. ನಾನೇ ಮಾಡ್ತೀನಿ ಅಂದರೂ ಬಿಡಲ್ಲ, ಹಿಂಗೆ ಮನೆಯೆಲ್ಲ ಧ್ವಂಸ ಮಾಡೋದಲ್ವ. ನನ್ನ ಮಗನಿಗೆ ಇದರಲ್ಲೇನೋ ಇಂಟ್ರೆಸ್ಟ್, ಅವನಿಗೆ ಆಮ್ಲೆಟ್ ಹಾಕೋದು ಅದೆಲ್ಲ ಇಂಟ್ರೆಸ್ಟು, ಅದು ಗಲೀಜು ಮಾಡ್ತೀಯ ಅಂತೇಳಿ ಬೈದಿದ್ದಕ್ಕೆ ಒಂದಿಷ್ಟು ಕ್ಲೀನಿಂಗ್ ಮಾಡಿ ಬಂದಿದ್ದ. ಸೊ ಅದಾದಮೇಲೆ ನಾನು ಕೂಡ ಕ್ಲೀನ್ ಮಾಡಬೇಕು ನಾನ್ ವೆಜ್ಜರಿಗೆ ಅಥವಾ ಈ ಥರ ಮೊಟ್ಟೆ ಏನಾದರೂ ಮಾಡಿದ್ಮೇಲೆ ಫೈನಲಾಗಿ ನಾನು ರಾತ್ರಿ ಮಲ್ಗೋಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಸೊ ಹಾಗೆ ಮಾಡಬೇಕಿತ್ತು ಅಂಥೇಳಿ ಅಂದ್ಕೊಂಡು ಬಿಟ್ಟೆ, ಹೋಗಲಿ ಮಾಡ್ಕೊ ನೀನೇ ಮಾಡು ಆಮೇಲೆ ಕ್ಲೀನ್ ಮಾಡ್ತೀನಿ ಅಂಥೇಳಿ.
ಅವನು ಒಂದಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದ. ಅದಾದಮೇಲೆ ಅವನಿಗೆ ಅವ್ರ ಅಪ್ಪನಿಗೆ ಇಬ್ಬರಿಗೂ ಕೂಡ ಆಮ್ಲೆಟ್ ಹಾಕಿಟ್ಕೊಂಡಿದ್ದಾನೆ. ನನಗಂತೂ ಊಟ ತಿನ್ನೋ ಅಷ್ಟೇ ಇರಲಿಲ್ಲ. ಸಂಜೆ ನಾನು ಊಟ ಮಾಡಿದಾಗಲೇ ಒಂದು 6:30 ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಜಸ್ಟ್ ಒಂದು ಲೋಟ ಕಾಫಿನೋ ಅಥವಾ ಜ್ಯೂಸ್ ಏನಾದರೂ ಮಾಡ್ಕೊ ಮಜ್ಜಿಗೆ ಅಥವಾ ಏನಾದರೂ ಮಾಡ್ಕೊಂಡು ತಿಂತೀನಿ, ನೀವಿಬ್ಬರು ಊಟ ಮಾಡಿ ಅಂಥೇಳಿ ಅವ್ರಿಗೆ ಬಿಸಿ ಮಾಡಿಬಿಟ್ಟು ಊಟಕ್ಕೆ ಹಾಕೊಟ್ಟೆ. ಸೊ ಮೊಟ್ಟೆ ಅಂತೂ ಒಂದಿಷ್ಟು ಟೇಸ್ಟಿಗೆ ಕೊಟ್ಟ, ಸಕಾಲಾಗಿ ಮಾಡಿದ. ಅವ್ನಿಗೆ ಹೇಳಿದ್ರೆ ಹೆಂಗೆ ಗೊತ್ತಾ, ಅದನ್ನೇ ತಲೆ ಮೇಲೆ ಕೂತ್ಕೊಂಡು ಯಾವಾಗಲೂ ನಾನೇ ಮಾಡ್ತೀನಿ ಅಂತಾನೆ. ಅಂದ್ಬಿಟ್ಟು ನಾನು ಹೇಳೋಕ್ಕೆ ಹೋಗಿಲ್ಲ ಅವನಿಗೆ, ಜಸ್ಟ್ ಹಾಗೆ ತಿಂದು ನೋಡಿದೆ. ಬಟ್ ಟೇಸ್ಟಿಯಾಗಿತ್ತು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದ ಆಮ್ಲೆಟಿಗೆ. ಸಮಟೈಮ್ಸ್ ನಾನೇ ಜಾಸ್ತಿ ಉಪ್ಪು ಹಾಕ್ಬಿಡ್ತೀನಿ, ಬಟ್ ಅವನು ಎಲ್ಲನೂ ಚೆನ್ನಾಗಿ ಮಾಡಿದ. ಕಲ್ತ್ಕೊಳ್ಳಿ ಮಕ್ಕಳು ಅಲ್ವಾ, ಒಂದೊಂದಾಗಿ ಕಲ್ತ್ರೆ ಅವ್ರಿಗೂ ಕೂಡ ಒಳ್ಳೆಯದು. ಸೊ ಎಲ್ಲ ಟೈಮಲ್ಲೂ ನಾವು ಆರಾಮಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ರೋಸ್ ವರ್ಕು ಕೊಟ್ಬಿಟ್ಟು ಬಂದೆ, ಯಾವುದು ವರ್ಕ್ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ವಿಡಿಯೋ ಮತ್ತು ಫೋಟೋ ಎರಡೂ ಮಾಡ್ಕೊಂಡು ಬಂದಿದ್ದೀನಿ. ಯಾವುದು ನಾನು ಮಾಡೋ ಕೊಟ್ಟಿದ್ದೀನಿ ಅದನ್ನು ಮಾತ್ರ. ಸೊ ಮಿಕ್ಕಿದೆಲ್ಲ ಏನು ನಾನು ಮಾಡಿಲ್ಲ, ಮಾಡೋ ಹಾಗೂ ಇಲ್ಲ. ಇಲ್ಲಿ ತುಂಬ ಜನ ಕೇಳ್ತಾನೆ ಇರ್ತೀರ, ಹೋದಾಗೆಲ್ಲ ಯಾವುದಾದ್ರು ವರ ತೋರಿಸಿ ಯಾವುದು ಡೀಟೇಲ್ ಕೊಡಿ ಎಂಬ್ರಾಯ್ಡ್ರಿ ಶಾಪು ಅಂತಲ್ಲಿ ಕೇಳ್ತಿರ್ತೀರ. ಬಟ್ ಏನಂದರೆ ಪ್ರತಿ ಸಲ ನಾನು ಅದು ಫೋಟೋ ಎಲ್ಲಿಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಬೊಟೀಕ್ದೊಂದು ಅವ್ರದ್ದು ವಿಸಿಟಿಂಗ್ ಕಾರ್ಡ್ ತೊಗೊಂಡು ಬಂದಿದ್ದೆ, ಎಲ್ಲಿಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಅದು ಒಂದು ವೀಡಿಯೋದಲ್ಲಿ ಆ ಬ್ಲೌಸ್ ವರ್ಕ್ದೇ ಒಂದು ವೀಡಿಯೋ ಹಾಕಿದ್ದೀನಲ್ಲ, ಅದರಲ್ಲಿ ಪೂರ್ತಿ ಡೀಟೇಲನ್ನು ನಾನು ಕೊಟ್ಟಿದ್ದೀನಿ. ಸೊ ಅದು ಹೋಗಿ ಚೆಕ್ಔಟ್ ಮಾಡಿ ಆ ವೀಡಿಯೋ ಅಂತ ಅಂದರೆ ಅದೇ ನಿಮ್ಮ ಆಜ್ಞೆಗೆ ನನ್ನ ತಲೆ ಬಾಗಲೇಬೇಕು ಅಂತೇಳಿರೋವಂಥದ್ದು. ಸೊ ನೀವು ಕೇಳಿದ್ದು ರಿಕ್ವೆಸ್ಟ್ ಮಾಡಿದ್ದು ಅದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹೊಸದಾಗಿ ನೋಡ್ತಾ ಇರೋರು ಡೌಟಾಗಿ ಕೇಳ್ತಾರೆ, ಅವ್ರಿಗೆ ಹೇಳ್ತಾ ಇರೋವಂಥದ್ದು. ಸೊ ಎಲ್ಲ 300 ರುಪೀಸ್ದೇ ಹಾಕ್ಕೊಂಡು ಎಲ್ಲ 300 ರುಪೀಸ್ದೇ ನಾನು ಕೊಟ್ಟಿರೋವಂಥದ್ದು ಡಿಸೈನು. ಸೊ ಅತ್ತೆ ಕೂಡ ಹಾಕ್ಬಿಟ್ಟು ಕಳಿಸ್ದೆ, ಅವರು ಕೂಡ ಇಷ್ಟಪಟ್ಟರು, ಪರವಾಗಿಲ್ಲ ಬ್ರಹ್ಮ 300 ರೂಪಾಯಿಗೆ ಸಾಕಷ್ಟೇ ಅಂಥೇಳಿ. ಸೊ ಏನಂದರೆ 300-350 ಸ್ವಲ್ಪ ಡಿಸೈನ್ ಸಿಮಿಲರೇ ಬರುತ್ತೆ. ಬಟ್ ಏನಂದರೆ 350 ಸ್ವಲ್ಪ ದೊಡ್ಡದು ಬರುತ್ತೆ, ಮತ್ತು ಒಂದು ಸ್ಟೋನ್ ಲೇಸನ್ನು ಕೂಡ ಹಾಕ್ತಾರೆ. ಸೊ ಇದಾದರೆ ಬರೀ ಚೈನ್ ಬಾಲ್ ಲೇಸ್ ಅಷ್ಟೇ ಹಾಕೋದು, ಗೋಲ್ಡನ್ ಬಾಲ್ ಲೇಸ್ ಆ ಥರ ಹಾಕ್ತಾರೆ. ಅದಾದರೆ ಒಂದು ಎಕ್ಸ್ಟ್ರಾ ಸ್ಟೋನ್ ಲೇಸ್ನ ಹಾಕ್ತಾರೆ ಅಷ್ಟೇ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸು. ಸೊ ಹಾಗಾಗಿ ನನಗೆ ಯಾವುದು ನನ್ನ ಮೈಂಡಿಗೆ ಯಾವ್ದು ಚೆನ್ನಾಗಿದೆ ಅನಿಸ್ತೋ ಅದನ್ನು ಅವ್ರು ಮೂರು ಕೊಟ್ಟಿದ್ದು, ಮೂರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ. ಸೆಕೆಂಡ್ ಅಂದರೆ ಆಗಸ್ಟ್ 2 ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆಂದರೆ ಈಗ ಯಾರೋ ವರ್ಕರ್ಸ್ ಇಲ್ಲ, ರೆಗ್ಯುಲರಾಗಿ ಮಾಡ್ತಾ ಇರೋರೆಲ್ಲ ಊರಿಗೆ ಹೋಗಿದ್ದಾರೆ, ಹಂಗಾಗಿ ನೆಕ್ಸ್ಟ್ ಮಂತ್ ಬರ್ತಾರೆ, ಆಮೇಲೆ ಪ್ರಾಬ್ಲಮ್ ಇರಲ್ಲ ಅಂತ ಪರವಾಗಿಲ್ಲ ಸೆಕೆಂಡಿಗೆ ಕೊಡಿ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಬಂದೆ. ಅಲ್ಲಿಂದ ಬಂದವಳು ಬೆಳಿಗ್ಗೆ ಎಗ್ ಬಿರಿಯಾನಿ ಮಾಡಿದ್ನಲ್ವ ಅದೇ ಇತ್ತು ಅಂತ ಬಿಸಿ ಮಾಡಿಬಿಟ್ಟು ಅದಕ್ಕೆ ಮೊಟ್ಟೆ ಆಮ್ಲೆಟ್ ನನ್ನ ಮಗ ಮಾಡಿದ್ದು. ಅವನೇನಂದರೆ ನಾನು ಮಾಡ್ತೀನಿ ಬಿಡು, ಅವನಿಗೆ ಬಿಟ್ಟರೆ ನಾನು ಎಲ್ಲ ಫುಲ್ಲು ಅಡುಗೆ ಮನೆ ಇದೇನಿದೆ ಸಜ್ಜೆ ಏನಿದೆ ಎಲ್ಲ ಗಲೀಜು ಮಾಡಾಕ್ಬಿಡ್ತಾನೆ. ಮತ್ತೇನಂದರೆ ಈ ಮೊಟ್ಟೆ ಮಾಡೋದಿಲ್ವ ಮುಟ್ಬಿಡ್ತಾನೆ ಬೇರೆ ಇದು ಅಂತ ನಾನು ಬಿಡೋದಿಲ್ಲ. ಅವನೇನಂದರೆ ಹಠ ನಾನೇ ಮಾಡ್ತೀನಿ ಅನ್ನೋದು ಒಂದು ಹಠ ಅವನಿಗೆ. ಹಂಗೋ ಹಠ ಮಾಡಿ ಅವನೇ ಮಾಡ್ದ, ನನಗೆ ಗೊತ್ತಿರೋ ಎಲ್ಲ ಇದೆಲ್ಲ ಕ್ಲೀನ್ ಮಾಡಿ ಬರಬೇಕು ಅಂದೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ನೋಡಿ ಮಮ್ಮಿ ಅಂತೇಳಿ ತೋರಿಸ್ತಿದ್ದ. ನೋಡಿದೆ ನಾನು ಕೂಡ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ಇವಾಗ, ಯಾವುದು ನಾನು ಕೊಟ್ಟಿದ್ದೀನಿ ಅಂತೇಳಿ ಆ ಒಂದು ಸಣ್ಣ ಕ್ಲಿಪ್ಪಿಂಗ್ ಏನು ತೊಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ. ವರ್ಕ್ ಆಗಿ ಬಂದಮೇಲೆ ಅದನ್ನು ಹೇಗೂ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ, ವರ್ಕ್ ಆದಮೇಲೆ ಯಾವ ರೀತಿ ಬಂದಿದೆ ಅದು ಅಂಥೇಳಿ. ಸೊ ಹಂಗೆ ಆಮೇಲೆ ಚೆನ್ನಾಗಿ ಆಯಿಲ್ ಮಾಡ್ಕೊಂಡಿದ್ದೀನಿ ಹೇರ್ಗೆ, ಅವನಿಗೂ ಹಾಕಿದೆ. ಸೊ ನಾಳೆ ಮಂಡೇ ಅಲ್ವಾ, ಇವತ್ತೆಲ್ಲ ನಾನ್ ವೆಜ್ ತಿಂದಿರ್ತೀವಿ. ಸೊ ಮಂಡೇ ಆದಮೇಲೆ ತಲೆ ಸ್ನಾನ ಮಾಡ್ಕೊಳ್ಬೇಕನ್ನೋದು ಒಂದು ಇದು. ಕೆಲವೊಂದ್ಸಲ ಹೇಳ್ತಾರೆ ಮಂಡೇ ಟೈಮ್ ತಲೆ ಸ್ನಾನ ಮಾಡಬಾರ್ದು ಅಂತ, ಅದೇನಕ್ಕೆ ಅಂತ ಗೊತ್ತಿಲ್ಲ ರೀಸನ್. ಬಟ್ ಒಬ್ಬೊಬ್ಬರು ಹೇಳ್ತಾರೆ, ಅದು ಹೇಳ್ತಾರಲ್ಲ ಏನಂತಾರೆ ತವ್ರ ಮನೆಯಿಂದ ಬರೋ ದಿನ ತಲೆ ಸ್ನಾನ ಮಾಡಬಾರ್ದು, ಮತ್ತು ಮಂಡೇ ತಲೆ ಸ್ನಾನ ಮಾಡಬಾರ್ದು ಏನೇನೋ ಹೇಳ್ತಾರೆ. ಸೊ ಆ ಥರ ಎಲ್ಲ ಹೇಳ್ತಾರಲ್ವಾ, ಹಾಗೆ ಗೊತ್ತಿಲ್ಲ. ಆದರೂ ಇವತ್ತು ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಅವನಿಗೂ ಕೂಡ ಆಯಿಲ್ ಹಾಕ್ದೆ. ತುಂಬ ದಿನಾನೇ ಆಗಿಬಿಟ್ಟಿತ್ತು ಅವನಿಗೆ, ಆಲ್ಮೋಸ್ಟ್ 1-10 ಡೇಸೇ ಆಗಿತ್ತು. ಅವನೇನು ಗೊತ್ತಾ, ನಾನು ಫ್ರೀಯಾಗಿ ಕೂತ್ಕೊಂಡಿದ್ದಾಗ ಬಾ ಹಾಕ್ತೀನಿ ಅಂದರೆ ಹಾಕೋದಿಲ್ಲ. ಇವತ್ತು ಹೇಳಿದಾಗೆ ಮೊಟ್ಟೆ ಎಲ್ಲ ತಿಂದಿದೆ ಅಂತ ನಾನೇನು ಕುಚ್ಚು ಕಟ್ಟೋದೆಲ್ಲ ಏನು ಮುಟ್ಟಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ಇವತ್ತು ಫ್ರೀನೇ ಇದ್ದೆ ಫುಲ್ಲು. ಒಂದು ವೀಡಿಯೋ ಕೂಡ ಮಾಡಿದ್ದೀನಿ, ಕುಚ್ಚು ವೀಡಿಯೋ. ಮೇ ಬಿ ಇದು ವೀಡಿಯೋಗೆ ಮುಂಚೆನೇ ಅದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಂದರೆ
ಗೊತ್ತಿಲ್ಲ ಹೆಂಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಇದಾದ್ಮೇಲೆ ಬರ್ತಾ ಗೊತ್ತಿಲ್ಲ. ಅದನ್ನು ಒಟ್ಟಲ್ಲಿ ಎಡಿಟ್ ಮಾಡಿದೆ, ಇವತ್ತು ಕುತ್ಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಲ್ಲ ನಾನು, ಯಾಕೆಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ನಾನು ಮೊದಲೇ ಹೇಳಿದ್ನಲ್ವ ನಿಮಗೆ. ಸೊ ಹಾಗಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಮಾಡೋಕ್ಕಾಗಿಲ್ಲ. ನಾಳೆ ಹೇಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡೋಣ. ಅದು ಕುಚ್ಚು ಕಟ್ಟಿರೋದು ಕೂಡ ನಾಳೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಮಲ್ಕೊಳ್ತೀನಿ. ಗುಡ್ ನೈಟ್ ಎಲ್ಲರಿಗೂ. ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದೆ, ಯಾಕೋ 2-3 ದಿವಸದಿಂದ ಒಂಥರ ಮೈಂಡ್ ಸರಿ ಇಲ್ಲ, ಲೋ ಫೀಲ್ ಆಗ್ತಾಯಿತ್ತು, ಒಂಥರ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು ಅಂಥೇಳಿ. ವಿಡಿಯೋ ಮಾಡೋಕ್ಕೂ ಕೂಡ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಸೊ ಯಾಕೋ ಅಂದರೆ ವಿತೌಟ್ ರೀಸನ್, ಏನು ರೀಸನ್ನೇ ಇರಲ್ಲ ಅದಕ್ಕೆ ಜಾಸ್ತಿ, ಇದಕ್ಕೆ ಈ ಥರ ರೀಸನ್ ಅಂತ ಇರುತ್ತಲ್ಲ ಆ ಥರ ಎಂಥ ರೀಸನ್ ಇಲ್ಲ. ಸೊ ಆದರೂ ಕೂಡ ಮೂಡ್ ಸ್ವಿಂಗ್ಸ್ ಆಗ್ತಾನೇ ಇತ್ತು. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂತ ನನಗೆ ಪರ್ಸ್ನಲಾಗಿ, ನಾನು ಬೇರೆಯವ್ರದ್ದೇನು ಹೇಳ್ತಾ ಇಲ್ಲ, ಪರ್ಸ್ನಲಾಗಿ ನನಗೆ ಬಂದುಬಿಟ್ಟು ನಮ್ಮ ಲೈಫಲ್ಲಿ ನಡೆದಿರೋವಂಥ ಒಂದು ಖುಷಿ ವಿಷಯನೋ ಅಥವಾ ಏನೋ ಒಂದು ಸಂತೋಷದ ವಿಷಯಗಳು ಯಾವುದೂ ನೆನಪಾಗಲ್ಲ ನನಗೆ. ನನ್ನ ಲೈಫಲ್ಲಿ ನಡೆದಿರೋವಂಥ ಏನೋ ಒಂದು ಕೆಟ್ಟ ವಿಷಯ ಅಥವಾ ಏನೋ ಒಂದು ಕಷ್ಟದ ಪರಿಸ್ಥಿತಿ ಅದನ್ನು ನೆನೆಸ್ಕೊಂಡು ಒಂಥರ ಫೀಲ್ ಆಗ್ತಾ ಇರ್ತೀನಿ. ಸೊ ಅಂದರೆ ಹೇಳಲ್ವ, ವಿತೌಟ್ ರೀಸನ್, ಯಾವ ರೀಸನ್ ಇರಲ್ಲ, ಒಂಥರ ಮನಸ್ಸಿಗೆ ಬೇಜಾರು ಬೇಜಾರು ಆ ಥರನೇ ಅನಿಸ್ತಿರುತ್ತೆ. ಸೊ ಈ ಒಂದು ಇದರಿಂದ ನಾನು ಹೊರಗಡೆ ಬರಬೇಕು ಅಂದರೆ ನನ್ನ ಪರ್ಸ್ನಲ್ ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಹಳೆಯ ಸಾಂಗ್ಗಳು, ಓಲ್ಡ್ ಸಾಂಗ್, ಅದರಲ್ಲೂ ಕೂಡ ಸ್ಯಾಡ್ ಸಾಂಗ್ಸ್ ತುಂಬಾ ಇಷ್ಟ. ಸೊ ಆ ಟೈಮಲ್ಲಿ ಪರ್ಟಿಕ್ಯುಲರಾಗಿ ಈ ಥರ ಟೈಮಲ್ಲಿ ಆದಷ್ಟು ಸ್ಯಾಡ್ ಸಾಂಗ್ನ ನೋಡ್ತೀನಿ. ಹಳೇ ಕಾಲದ್ದು ಕನ್ನಡ ಹಾಡಿರ್ಬೋದು ಅಥವಾ ಕಿಶೋರ್ ಕುಮಾರ್ ಅವ್ರದ್ದು ಅಥವಾ ಲತಾ ಮಂಗೇಶ್ಕರ್ ಅವ್ರದ್ದು ಈ ಥರ ಸಾಂಗ್ಗಳನ್ನ ಕೇಳ್ತೀನಿ, ನೋಡ್ತೀನಿ. ನೋಡಿಬಿಟ್ಟು ಮನಸ್ಸಿಗೆ ಎಷ್ಟು ಬರುತ್ತೆ ಅಂದರೆ, ಒಬ್ಳೆ ನಾನು ಒಬ್ಳೆ ಇದ್ದಾಗ ಮನಸ್ಸಿಗೆ ಎಷ್ಟಾಗುತ್ತೆ ಅಷ್ಟು ಸಮಾಧಾನ ಆಗೋವರೆಗೂ ಹತ್ಬಿಡ್ತೀನಿ. ಹತ್ಬಿಟ್ಟೆಲ್ಲ ಆದಮೇಲೆ ಏನಿದೆ ಮನಸ್ಸಲ್ಲಿರುವಂಥ ನೆಗೆಟಿವ್ ಥಾಟ್ ಏನಿದೆ ಮೈಂಡು ಅದೆಲ್ಲ ಹೊರಗಡೆ ಹೋಗುತ್ತೆ. ಅದಾದಮೇಲೆ ಒಂದು ಎನ್ಕರೇಜ್ಮೆಂಟ್ ಸಿಕ್ತಂಗೆ ನನಗೆ, ಇಲ್ಲ ಏನಾದರೂ ಒಂದು ಮಾಡಬೇಕು, ಒಂದು ಪಾಸಿಟಿವ್ ಥಾಟ್ ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಫುಲ್ ರಿಲ್ಯಾಕ್ಸೇಷನ್ ಆ ಥರ ಸಿಗುತ್ತೆ ನನಗೆ. ಸೊ ನಾನು ಪರ್ಸ್ನಲಾಗಿ ಇದೇ ಥರ ಮಾಡೋದು, ವಿತೌಟ್ ರೀಸನ್ ನನಗೆ ಈ ಥರ ಮೂಡ್ ಸ್ವಿಂಗ್ಸ್ ಆಗ್ತಾಯಿದೆ ಅಂತಂದರೆ. ಸೊ ಹಿಂಗೆ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನನ್ನ ಕೆಲಸದ ಜೊತೆ ಕೂಡ ನಾನು ಏನು ಬ್ಯುಸಿ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಮುಗೀತು, ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ಸೀರೆ ಕುಚ್ಚು ಕಟ್ಬಿಡೋಣ ಅಂತ ಹೇಳಿಬಿಟ್ಟು, ಸೊ ಮೇಘನ ಸೀರೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ, ನೋಡೋಣ ಎಷ್ಟು ಬೇಗ ಇದು ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಸಿಂಪಲ್ ಡಿಸೈನ್ ಆದರೆ ಆಲ್ಮೋಸ್ಟ್ 1 ಡೇಯಲ್ಲಿ ಕಂಪ್ಲೀಟ್ ಆಗಿಬಿಡತ್ತೆ. ಸ್ವಲ್ಪ ಗ್ರ್ಯಾಂಡು ಅಥವಾ ಥ್ರೆಡ್ ವರ್ಕ್ ಇತ್ತು ಅಂದರೆ ಲೇಟ್ ಆಗುತ್ತೆ ಅಷ್ಟೇ. ಜೊತೆಗೆ ನಾನು ಮಂದೆ ಕೆಲಸಗಳಿತ್ತು ಅಂದರೂ ಕೂಡ ಲೇಟ್ ಆಗುತ್ತೆ. ಅವತ್ತು ಅಡುಗೆ ಕೂಡ ಮಾಡಬೇಕಾಗಿತ್ತು ನನಗೆ. ಸೊ ಅಡುಗೆ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಆದರೂ ಈವ್ನಿಂಗ್ ನನ್ನ ಮಗ ಬರ್ತಾನಲ್ವ ಅಂತ ಹೇಳಿಬಿಟ್ಟು ಅಡುಗೆ ಮಾಡಿಬಿಡೋಣ ಬೇಗ ಅಂಥೇಳಿ ಹೋದೆ ಅಡುಗೆ ಮಾಡೋಕ್ಕೆ. ಅಂದರೆ ಇವತ್ತು ಮೊಳಕೆ ಕಾಳಿತ್ತು, ಸೊ ಬಸ್ಸಾರು ಮಾಡಿಬಿಡೋಣ ಅಂಥೇಳಿ ಮೊಳಕೆ ಕಾಳು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಮಾಡ್ತಾನೆ ಮತ್ತೆ ಪ್ಲ್ಯಾನ್ ಚೇಂಜ್ ಆಗೋಯ್ತು ನಂದು, ಅಡುಗೆ ಮಾಡೋದು ಕ್ಯಾನ್ಸಲ್ ಆಗಿ ಮತ್ತೆ ಈವ್ನಿಂಗ್ ಮಾಡೋಣ ಅಂಥೇಳಿ ಸುಮ್ಮನೆ ಆದೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ವೆದರ್ ಹೇಗಿದೆ ಅಂತ ಕಾಣೋದೇ ಇಲ್ಲ, ಹೆಂಗಿದೆ ಅಂತ ತೋರಿಸೋಣ ಅಂತಂದರೆ, ಸೊ ವೆದರ್ ಅಂತೂ ಸಿಕ್ಕಾಬಿಟ್ಟೆ ಕೂಲ್ ಕೂಲ್, ಫುಲ್ ಮೋಡ ಮೋಡ ಇದೆ, ಬಿಸಿಲು ಇದೆ, ಮಿಕ್ಸ್ ಆಗಿದೆ ವೆದರ್. ಆದರೂ ಕುಚ್ಚು ಕಟ್ಬಿಡೋಣ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಸ್ ಲೈನ್ ಒಂದು ಹಾಕಿಟ್ಟಿದ್ದೀನಿ ಮೇಘನ ಸ್ಯಾರಿ ಕಟ್ತಾ ಇರುವಂಥದ್ದು ಇವಾಗ. ಹಂಗೆ ಅಡುಗೆ ಕೂಡ ಮಾಡಿಬಿಡೋಣ ಅಂತೇಳಿ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರು ಮಾಡ್ತೀನಿ, ಬಸ್ಸಾರು ಮಾಡಿಬಿಡೋಣ ಅಂತ ಅಡುಗೆ ಮಾಡೋಕ್ಕೂ ಮೂಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಸ್ಸಾರಿಗೆ ನಾನು ಯಾವಾಗಲೂ ಉರಿದ್ಬಿಟ್ಟು ಹಾಕ್ತಾಯಿದ್ದೆ, ಈರುಳ್ಳಿ ಬೆಳ್ಳುಳ್ಳಿ ಅಂತ ಉರಿದ್ಬಿಟ್ಟು ಹಾಕಿ, ಜೀರಿಗೆ ಮೆಣಸೆಲ್ಲ. ಬಟ್ ಇವತ್ತು ಅದಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ, ಆ ಥರ ಆಗಿಬಿಟ್ಟಿದೆ. ಹೆಂಗೋ ಬೇಕಾಬಿಟ್ಟು ಮಾಡ್ತಾ ಇದ್ದೀನಿ, ಒಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ಅಡುಗೆ ಅಷ್ಟೇ. ಸೊ ಚೆನ್ನಾಗಿ ಬಂದರೆ ಸಾಕು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಖುಷಿ ಖುಷಿಯಾಗಿ ತಿನ್ನೋ ಥರ ಬಂದರೆ ಸಾಕು ನನಗೆ. ಸೊ ಈಗ ಸ್ವಲ್ಪ ಪರವಾಗಿಲ್ಲ ನನಗೆ ಹೇಳಬೇಕು ಅಂದರೆ, ಆ್ಯಕ್ಚುಲಿ ಫೀಲಿಂಗ್ ಬೆಟರ್ ಅಂತ ಒಂಥರ ಮತ್ತೆ ನಾರ್ಮಲ್ ಮೋಡಿಗೆ ಬರ್ತಾ ಇದ್ದೀನಿ ನಾನು ಅನ್ನೋ ಥರ ಆಯಿತು. ಸೊ ಫಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ಈ ಥರ ಶೇರ್ ಮಾಡಿರೋದು. ಸೊ ಎಲ್ಲರ ಲೈಫಲ್ಲಿ ಒಂದೇ ಥರ ಇರೋದಿಲ್ಲ ಎಲ್ಲ ಟೈಮಲ್ಲೂ ಅನ್ನೋದಕ್ಕೆ ನನ್ನ ಲೈಫ್ ಕೂಡ ಎಕ್ಸಾಂಪಲು. ನಾನೇನು ಸ್ಪೆಷಲ್ ಅಲ್ಲ, ನನ್ನ ಲೈಫಲ್ಲಿ ಏನಿರಲ್ಲ ಅನ್ನೋದಕ್ಕೆ, ಎಲ್ಲ ಇದ್ದೇ ಇರುತ್ತೆ, ಮೇಂಟೈನ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಏನು ರೀಸನ್ನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ, ನೋ ರೀಸನ್, ವಿತೌಟ್ ರೀಸನ್ ಮೂಡ್ ಸ್ವಿಂಗ್ಸ್ ಅಷ್ಟೇ ಇದು. ಓಕೆ,
ಆ ಥರ ಇದ್ದಾಗ ಬರೀ ಏನು ಗೊತ್ತಾ, ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ. ನೆಗೆಟಿವ್ ಥಾಟ್ಸು ಮತ್ತು ನಮ್ಮ ಲೈಫಲ್ಲಿ ಏನೇನು ಕೆಟ್ಟದಾಗಿರುತ್ತೆ ಅದೇನು ನೆನಪಾಗ್ತಾ ಇರುತ್ತೆ, ಆ ಥರ ಆಗ್ತಾ ಇರುತ್ತೆ ಅಷ್ಟೇ. ಸೊ ಅದನ್ನೆಲ್ಲ ಒಂದು ಕಡೆ ಬದಿಗಿಟ್ಬಿಟ್ಟು ಮತ್ತೆ ಇಲ್ಲ, ನಮ್ಮ ಲೈಫ್ನ ಮತ್ತೆ ನಾವು ಲೀಡ್ ಮಾಡಲೇಬೇಕು ಅಂತ ಮುಂದೆ ಸಾಗಬೇಕು ಅಷ್ಟೇ. ನನ್ನ ಮಗ ಇವತ್ತು ಈಗ ಮತ್ತೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ಬೆಳಿಗ್ಗೆ ಹಾಕಿರೋದು ಕುಚ್ಚು ವಿಡಿಯೋ ನೆನೆ ಎಡಿಟ್ ಮಾಡಿಬಿಟ್ಟಿದೆ, ಬೆಳಿಗ್ಗೆ ಹಾಕಿರೋ ಕುಚ್ಚು ವಿಡಿಯೋ ಇವಾಗ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದರೂ ಅದು ಎಷ್ಟು ವ್ಯೂಸ್ ಬಂದಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಏನಾಗಿದೆ ಅದು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಆ ಥರ ನೆಟ್ವರ್ಕೇ ಪ್ರಾಬ್ಲಮ್. ಸೊ ನಾಳೆ ಗೊತ್ತಿಲ್ಲ ಏನು ಮಾಡ್ತೀನೋ, ವಿಡಿಯೋ ಹಾಕೋದಕ್ಕೆ ಗೊತ್ತಿಲ್ಲ ಇವತ್ತು, ಅದಕ್ಕೆ ಅಂತಲೇ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ. ನಾಳೆ ಇದು ಈ ಬ್ಲಾಗ್ನ ಎಂಡ್ ಮಾಡಿಬಿಟ್ಟು ಈ ಬ್ಲಾಗ್ನೇ ನೆಕ್ಸ್ಟ್ ಹಾಕೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಮೊಳಕೆ ಹುಳಿಕಾಳು ಬಸ್ಸಾರು ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಪರ್ಸ್ನಲಾಗಿ ಪರ್ಟಿಕ್ಯುಲರಾಗಿ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಬಟ್ ಒಣಮೆಣಸಿನ್ಕಾಯಿ ಇಲ್ಲದೇ ಇದ್ದಿದ್ದರಿಂದ ನಾನು ಪುಡಿ ಹಾಕಿ ಮಾಡಿದಂಥದ್ದು. ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡಿ ನಾನು ಜೀರಿಗೆ ಮೆಣಸೆಲ್ಲ ಫ್ರೈ ಮಾಡಿ ಹಾಕ್ತೀನಿ. ಬಟ್ ಅವತ್ತು ಮೊದಲು ಹೇಳಿದಾಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹಾಗೆ ಮಾಡಿದೆ. ಬಟ್ ಆದರೂ ಟೇಸ್ಟಿ ಆಗಿತ್ತು ಸಾಂಬಾರೆಲ್ಲ. ಜೊತೆಗೆ ಇಡ್ಲಿಗೆ ನೆನೆ ಹಾಕಿದ್ದೆ ನಾಳೆಗೆ ಅಂಥೇಳಿ, ಅದನ್ನು ಕೂಡ ರುಬ್ಬಿಟ್ಟಿದ್ದೀನಿ. ಸಂಜೆ ಅಡುಗೆ ಮಾಡೋದು ಪೋಸ್ಟ್ಪೋನ್ ಆಯಿತು ಇವಾಗ ಆಯಿತು ಅಡುಗೆ, ಯಾಕೆಂದರೆ ನನ್ನ ಮಗ ಅದು ಡ್ಯಾನ್ಸ್ ಇದಕ್ಕೆ ಸೇರ್ಕೊಂಡಿದ್ದಾನಂತೆ, ಇವಾಗ ಇಂಡಿಪೆಂಡೆನ್ಸ್ ಡೇ ಎಲ್ಲ ಬರ್ತಾ ಇದ್ದಿಲ್ಲ ಅದಕ್ಕೆ ಅಂದ್ಕೊಳ್ತೀನಿ. ಸೊ ಅದು ಡ್ಯಾನ್ಸ್ ಇದಕ್ಕೆ ಸೇರ್ಕೊಂಡಿದ್ದೀನಿ ಮಮ್ಮಿ, ಪ್ರಾಕ್ಟೀಸ್ ಇರುತ್ತೆ, ಬರೋದು 5:30 ಆಗುತ್ತೆ ಅಂದ. ಈಗೇನು ಮತ್ತೆ ನಾನು ಮಾಡ್ತಾಯಿದ್ದೀನಿ 3:30. ಸಂಜೆ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕಾಫಿ ಇತ್ತು, ಹಾಲು ಇತ್ತು, ಒಂದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಅಡಿಗೆಯೆಲ್ಲ ಮಾಡಿಟ್ಟಿದ್ದೀನಿ. ರೈಸ್ಗಿಟ್ಟಿದ್ದೀನಿ, ಮುದ್ದೆ ಮಾಡೋಣ ಅಂದರೆ ರಾಗಿ ಇಟ್ಟು ಖಾಲಿಯಾಗಿದೆ, ತೊಗೊಂಡ್ಬರ್ಬೇಕು. ಸೊ ಹಂಗಾಗಿ ಮುದ್ದೆ ಇಲ್ಲ ಇವತ್ತು, ಬಸ್ಸಾರಿಗೆ ರೈಸ್ ಇಟ್ಟಿದ್ದೀನಿ, ಜೊತೆಗೆ ಇಡ್ಲಿಗೂ ಕೂಡ ರುಬ್ಬಿಟ್ಟೆ. ಇಲ್ಲಿ ಚಳಿ ಇರೋದ್ರಿಂದ ಬೇಗ ಹುಳಿ ಬರೋಲ್ಲ, ಅದಕ್ಕೆ ನನಗೂ ಹುಳಿ ಬರೋದಿಲ್ಲ ಅಂದರೆ ಒಳ್ಳೆಯದೇ. ಯಾಕೆಂದರೆ ನಾವೆಲ್ಲ ತಿಂದು ಮಧ್ಯಾಹ್ನ ಅಂದರೆ ಬೆಳಗ್ಗೆ ಒಂದು ಬಾಕ್ಸಿಗೆ ಹಾಕ್ತೀನಿ ನಮ್ಮ ಮನೆಯವ್ರಿಗೆ ಅಷ್ಟೇ. ಅದಾದಮೇಲೆ ನಾನು ಒಂದು 2-3 ಇಡ್ಲಿ, 4 ಇಡ್ಲಿ ಮ್ಯಾಕ್ಸಿಮಮ್ ಅಂದರೆ ಏನ್ಬಿಟ್ಟು ತೆಂಗಿನಕಾಯಿ ಹೊಡೆದಿದ್ದೆ ನೀರು, ನನಗೆ ಇಷ್ಟ ಇದು. ಇನ್ನೊಂದು ಇಲ್ಲಿ ನಾವು ಯಾವಾಗ ತೆಂಗಿನಕಾಯಿ ಕೊಂಡ್ಕೊಳ್ಳಲ್ಲ ಅಲ್ಲಿಂದ ತೊಗೊಂಬಂದ್ಬಿಡ್ತಾರೆ ಅತ್ತೆ ಮಾವ ಮನೆಯಿಂದ, ತೊಗೊಂಬಂದಿದ್ರಂತೆ ಸೀಳ್ ಬಿಟ್ಟಿತ್ತು ಅಂಥೇಳಿ ಹಾಳಾಗ್ಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ. ಅದಕ್ಕೆ ಹಂಗೆ ಇಟ್ಟಿದ್ದೀನಿ, ನಮ್ಮ ಮನೆಯವರು ಎಲ್ಲ ಹೊರಗಡೆ ಹೋಗಿದ್ದಾರೆ, ಬಂದಮೇಲೆ ತೊಗೊಂಡೋಗಿ ರಿಟರ್ನ್ ಕೊಟ್ಬಿಡಿ ಅಂಥೇಳಿ. ಇನ್ನೊಂದು ಕಾಯಿ ಚೆನ್ನಾಗಿತ್ತು, ಇನ್ನೊಂದು ಕಾಯಿ ತರಿಸಿದ್ವಿ, ನಾಳೆ ದೇವ್ರ ತೊಡೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ತರಿಸಿರುವಂಥದ್ದು. ಅಲ್ಲಿ ಹೋದಾಗ ಹೇಳಿದರು ಅತ್ತೆ ಇದೆ ತೆಂಗಿನಕಾಯಿ ತೊಗೊಂಡೋಗಿ ಅಂತ, ಬಟ್ ಬರುವಾಗೆಲ್ಲ ಮರೆತು ಮರೆತು ಬರ್ತೀವಿ. ಸೊ ಹಂಗಾಗಿ ಇದು ಮಾಡಿದ್ದೆ, ರಾಗಿ ಹಿಟ್ಟು ತರಬೇಕು ಮತ್ತು ತೆಂಗಿನಕಾಯಿ ಅಲ್ಲಿ ರಾಗಿ ಊರಿಂದ ತಂದಿರ್ತಾರಲ್ಲ ಬೀಸಿಟ್ಟಿರ್ತಾರೆ. ಸೊ ಹಂಗೆ ಬರ್ತಾ ಹಾಗೆ ರಾಗಿ ಇಟ್ಟು ತೆಂಗಿನಕಾಯಿ ತೊಗೊಂಬರ್ತಾಯಿದ್ವಿ. ನಾನು ಎಳ್ಳಿ ಕುಡಿದ್ಬಿಟ್ಟು ಇವಾಗ ನನ್ನ ಅಡುಗೆ ಕೆಲಸ ಎಲ್ಲ ಮುಗೀತು, ಅನ್ನಕ್ಕೆ ಇಟ್ಟಿದ್ದೀನಿ ನನಗೆ ಹೋಗಿದ್ರೆ ನನ್ನ ಅಡುಗೆ ಕೆಲಸ ಕಂಪ್ಲೀಟ್ ಆಯಿತು, ಈಗ ಕುಚ್ಚು ಫಿನಿಶ್ ಮಾಡ್ತೀನಿ. ತೆಂಗಿನಕಾಯಿ ರಿಟರ್ನ್ ಕೊಡೋಕೆ ಹೋಗಿ ಭತ್ತ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು. ವಿಂಟರ್ ಸೀಸನಲ್ಲಿ ಕಲ್ಲಂಗಡಿ ಹಣ್ಣು ಅಂದ್ರೇ ಭಯ ಆಗುತ್ತೆ. ಈಗೆಲ್ಲ ಏನೋ ಒಂದು ಇದು ಬೇರೆ ತೋರಿಸ್ತಿರ್ತಾರೆ ವೀಡಿಯೋದಲ್ಲಿ ನೋಡಿದೆ, ಅದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ನೋಡ್ತಾರೆ ಅದರಲ್ಲಿ ಕಲರ್ ಬಂತು ಅಂತಂದರೆ ಅದು ಡೂಪ್ಲಿಕೇಟು, ಕಲರ್ ಬರೋದಕ್ಕೆ ಇದು ಮಾಡಿರ್ತಾರೆ ಅಂತ. ಸೊ ಅದನ್ನೇ ಭಯ ಆಗ್ತಾಯಿತ್ತು ನನಗೆ. ಇದು ಆ್ಯಕ್ಚುಲಿ ಸಮ್ಮರ್ ಸೀಸನಲ್ಲಿ ಕಲ್ಲಂಗಡಿ ಹಣ್ಣು ಜಾಸ್ತಿ ಬರುತ್ತೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ, ಬಟ್ ಟೇಸ್ಟ್ ಇರಲಿಲ್ಲ, ಸ್ವೀಟ್ ಅಂತೂ ಇರಲೇ ಇರಲಿಲ್ಲ. ಸ್ವಲ್ಪ ತಿನ್ಬಿಟ್ಟು ನನ್ನ ಮಗನಿಗೆ ಕೊಟ್ಬಿಟ್ಟೆ. ಮಾಡಿ ನೋಡಿ ಇಲ್ಲಿ ಮಾರ್ಕೆ ಬಂದ್ಬಿಟ್ಟಿದೆ, ಒಳ್ಳೆ ಯಾರೋ ಹೊಡೆದಿರೋರ್ ತರ ಮಾರ್ಕ್ ಬಂದಿದೆ. ಅಂದ್ರೆ ನೈಟ್ ಟೈಮ್ ಸ್ವಲ್ಪ ಆ ಥ್ರೆಡ್ ಇರುತ್ತಲ್ಲ, ಆರ್ ಎಳೆ ಥ್ರೆಡ್ ಫುಲ್ಲು ಆಕ್ರೋಶ ಒಳಗಡೆ ಬಂದಿದೆಯಲ್ವಾ, ಅದನ್ನ ನೋಡ್ಬೇಕಲ್ವಾ. ಸೊ ಹಂಗಾಗಿ ನಾನು ನೈಟ್ ಟೈಮ್ ಸ್ವಲ್ಪ ಹಾಕೊಳ್ತೀನಿ ಸ್ಪೆಕ್ಸ್ನ, ಅದು ಹಾಕೊಂಡಿರೋದಕ್ಕೆ ಇಲ್ಲಿ ಮಾರ್ಕೆ ಬಂದ್ಬಿಟ್ಟಿದೆ. ಯಾರೋ ಹೊಡೆದ್ಬಿಟ್ಟಿದ್ದಾರೆ ಅನ್ನೋ ಥರ ಮಾರ್ಕ್ ಬಂದ್ಬಿಟ್ಟಿದೆ. ಮೂಗು ಕೆಳಗಡೆ ಹಿಂಗೆ ಹಾಕ್ಕೊಂಡಿರ್ತೀನಲ್ವ, ಅದಕ್ಕೆ ಇನ್ನು ಮುಂದೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದೆಲ್ಲ ಇಷ್ಟ ಆಗುತ್ತೆ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಜೊತೆಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ನಿಮ್ಮ ವಿಡಿಯೋ, ಇಷ್ಟ ಆಗಿದೆ ನಿಮಗೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.